ನಮಸ್ಕಾರ ವೀಕ್ಷಕರೇ. ಸುರೇಖರ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ಒಂದು ಕಡೆ ಕೈಮದ್ದಿಗೆ ಒಳಗಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ಗೆ ಅಂತೇಳಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇರಬೇಕಾದ್ರೆ ಆ ಒಂದು ಪಂಡಿತರು ಹೇಳಿದಂತೆ ಇವರಲ್ಲಿ ವಾತ ಪಿತ್ತ ಕಫದ ಬದಲಾವಣೆ ಉಂಟಾಗಿದೆ, ಅದು ಈ ಕೈಮದ್ದು ಬಿದ್ದಾಗಿದ್ದರಿಂದ ಈ ಥರ ಒಂದು ಸಮಸ್ಯೆ ಉಂಟಾಗಿದೆ, ಮೂರು ವೇರಿಯೇಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದ್ರ ಬಗ್ಗೆ ಅವರು ಕೂಡ ಸ್ವಲ್ಪ ತಿಳಿಸ್ಕೊಟ್ಟಿದ್ದಾರೆ, ನೀವು ಕೂಡ ತಿಳಿಸ್ಕೊಡಿ ಮೇಡಮ್ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ವಾತಪಿತ್ತ ಕಫ ಅನ್ನೋದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಈ ಒಂದು ಕೈಮದ್ದು ಬಿದ್ದಾಗಿದ್ದ ನಂತರ ಅವರಿಗೆ ವಾತಪಿತ್ತ ಕಫದಲ್ಲಿ ವೇರಿಯೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಕೆಲವೊಬ್ಬೊಬ್ಬರಿಗೆ ಹೀಟ್ ಬಾಡಿನೇ ಇರೋದಿಲ್ಲ, ಅದು ಹೀಟ್ ಆಗುವಂಥ ಚಾನ್ಸಸ್, ಕೆಲವೊಬ್ಬರಿಗೆ ಶೀತ ಆಗುವಂಥ ಚಾನ್ಸಸ್ಸೇ ಇರೋದಿಲ್ಲ, ಅಂಥವ್ರಿಗೆಲ್ಲ ಶೀತ ಆಗುತ್ತೆ. ಹೀಗೆ ವಾತಪಿತ್ತ ಕಫದಲ್ಲೂ ಕೂಡ ತುಂಬ ವೇರಿಯೇಷನ್ ಆಗುತ್ತೆ. ಪಿತ್ತ ಜಾಸ್ತಿ ಆದಾಗ ಸಿಕ್ಕಾಬಟ್ಟೆ ಕೂಗಾಡೋವಂಥದ್ದು, ತಲೆ ಸುತ್ತು ಬರುವಂಥದ್ದು, ಪಿತ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕಾಯಿಲೆಗಳೆಲ್ಲ ಅವರಿಗೆ ಸಂಪೂರ್ಣವಾಗಿ ಅಟ್ಯಾಕ್ ಆಗ್ತಾ ಹೋಗುತ್ತೆ. ಈ ಮೂರು ವೇರಿಯೇಷನ್ ಆಗುತ್ತೆ. ಅಂದರೆ ಈ ಕೈಮದ್ದು ಬಿದ್ದಂಥ ವ್ಯಕ್ತಿಗಳಿಗೆ ನರನಾಡಿಗಳಲ್ಲಾಗಲಿ ಅಂಗಾಂಗಗಳಲ್ಲಾಗಲಿ ತುಂಬಾ ವೇರಿಯೇಷನ್ ಆಗ್ತಿರುತ್ತೆ. ಶಕ್ತಿ ಸಾಮರ್ಥ್ಯ ಇರೋದಿಲ್ಲ, ಫುಡ್ಡು ಸರಿಯಾಗಿ ಸೇರ್ತಾ ಇರೋದಿಲ್ಲ, ನಿದ್ದೆ ಬರೋದಿಲ್ಲ, ಮತ್ತು ಒಂದೇ ಕಡೆ ನೋಡಿಕೊಂಡು ಏನೋ ಒಂಥರ ಥಿಂಕ್ ಮಾಡೋದು, ಹಳೆ ಘಟನೆಗಳು ಅಕಸ್ಮಾತ್ ಮರೆತು ಹೋಗಿದ್ರು ಅದನ್ನು ಮತ್ತೆ ಮತ್ತೆ ಮೆಲ್ಕ್ ಹಾಕೋವಂಥದ್ದು, ಈ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅಂತಹ ಒಂದು ವೇರಿಯೇಷನಲ್ಲಿ ಊಟ ತಿಂಡಿ ಕಡೆ ಅಷ್ಟು ಗಮನ ಕೊಡೋದಿಲ್ಲ. ಮತ್ತು ಕೆಲವೊಬ್ಬರಿಗೆ ಫುಡ್ಡು ಸೇರಲ್ಲ, ಸೇರಿದ್ರು ಕೂಡ ತಿಂತಾನೇ ಇರ್ತಾರೆ, ಇಲ್ಲ ಅಂತ ಅಂದರೆ ತಿನ್ನೋದೇ ಇಲ್ಲ, ಸಿಕ್ಕಾಬಟ್ಟೆ ತೆಳ್ಳು ಆಗ್ತಾರೆ, ಇಲ್ಲ ಹೊಟ್ಟೆ ಮಾತ್ರ ದಪ್ಪ ಆಗುತ್ತೆ, ಕೈಕಾಲು ಸಣ್ಣ ಆಗೋವಂಥದ್ದು, ಈ ಥರ ವೇರಿಯೇಷನ್ ಆಗ್ತಾ ಇರಬೇಕಾದ್ರೆ ಈ ವಾತ ಪಿತ್ತ ಕಫದಲ್ಲೂ ಕೂಡ ಕಂಪ್ಲೀಟಾಗಿ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿನ ಪಂಡಿತರು ಹೇಳಿರ್ಬೋದು, ಇಷ್ಟೇ ಕಾರಣ. ಈಗ ಅವರಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಪದ್ಧತಿ ಕ್ರಮನ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ, ಕೈಮದ್ದಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗ ಇಂತಹ ಒಂದು ಸಮಸ್ಯೆ ಬರುತ್ತೆ. ವಾತ ಪಿತ್ತ ಕಫ ಮೂರಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ, ಅದ್ರ ಬಗ್ಗೆ ಅವರು ನಿಮಗೆ ತಿಳಿಸ್ಕೊಟ್ಟಿರ್ಬೋದು. ನೋಡಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.